हलो एव्री वन वेलकम बैक टू मई चानल नानिवत्तिन वीडियो मनेले ईजी आगे यहाँ मसाल पूरी तोरस्ता तुम ईजी मोबाइल तुम टेस्टी आगे सेम होरगडे सिगो मसाल पूरी तर आगते नोड़ोदिंत मुंचे वीडियो नोड़ती नु चानल सब्सक्राइब मे बेल आइकॉन क्लिक बेल आइकॉन क्लिक नान हाको वीडियो नोटिफिकेशन इमीडियट आगे बरुत्ते नानी वो दोड साइज ईरुळ्ळिन रफ कटी हसी मेणसिनकाई नाकु टमेटो लवंग चक्के वन टी स्पून जीरिगे आरु बेल्लुळ्ळि इंचिनष्टु हसी शुंठि आ पुदीना मत्ते कोत्तंबरी सोप्पु तगोंडिदीनि एरडु ओंदोंदु बौल अष्टु तगोंडिदीनि इदर जोतेगे ड्रई मसाला पौडर्स तगोबेकागुत्ते चाट मसाला गरम मसाला अच्छारत पुड़ी मत अरिशिण पुड़ी एला टी स्पून तक इली वण बटाणी बेकागुत्ते वणगिदे हसी बटाणी तगोंड्रे आगल चेन्नागि बरल्ल ई बटाणी नानु ओंदु 8 गंटे नेनेसिट्टिद्दीनि इदन्न कुक्करल्लि बेयिसिकोबेकागुत्ते इन्नेन कुक्करल्लि हाकि बेयिस्तीवि अन्नो टैमल्लि ಒಂದು ಮೀಡಿಯಂ ಸೈಜ್ ಆಲೂಗಡ್ಡೆನ ಸಿಪ್ಪೆ ತೆಗೆದು ಅದನ್ನು ಸಹಿತ ಬಟಾಣಿ ಜೊತೆನೇ ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಅದೇ ಅದರ ಜೊತೆಗೆ ಪೂರಿ ಬೇಕಾಗುತ್ತೆ ಮೇನ್ ಇಂಗ್ರೀಡಿಯಂಟ್ ಆಗಿ ಪೂರಿನ ಯಾವ ರೀತಿ ಮಾಡೋದಂತ ನಾನು ಹಿಂದಿನ ವಿಡಿಯೋನಲ್ಲಿ ತೋರಿಸಿದ್ದೀನಿ ಪಾನಿಪುರಿ ಅದರಿಂದ ನೋಡಿ ಈ ಕುಕ್ಕರಲ್ಲಿ ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಆಲೂಗಡ್ಡೆ ಮತ್ತು ಬಟಾಣಿನ ಒಂದು 4 ರಿಂದ 5 ವಿಸಿಲ್ ಹೊಡೆಸ್ಕೋಬೇಕಾಗುತ್ತೆ ಅವಾಗೆ ಚೆನ್ನಾಗಿ ಬಟಾಣಿ ಬೇಯುತ್ತೆ ಈಗ ಕುಕ್ಕರೆಲ್ಲ ಆದಮೇಲೆ ಅದನ್ನು ತೆಗೆದು ನಾನು ಮ್ಯಾಶ್ ಮಾಡ್ತಾ ಇದ್ದೀನಿ ಅರ್ಧ ಒಂದು ಸ್ವಲ್ಪ ಒಂದು ಕಾಲ್ ಭಾಗದಷ್ಟು ಬಟಾಣಿನ ಹಾಗೆ ತೆಗೆದಿಟ್ಕೊಂಡಿರಬೇಕು ಬೇಯದಿರೋದನ್ನು ಉಳಿದಿರೋದನ್ನ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಫಸ್ಟ್ ಮಿಕ್ಸಿ ಮಾಡಿ ಪೇಸ್ಟ್ ಮಾಡ್ಕೊಳ್ಳೋಕೆ ಮಸಾಲಾಗೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಎಣ್ಣೆ ಕಾದ್ಮೇಲೆ ಅದಕ್ಕೆ ಚಕ್ಕೆ ಮತ್ತೆ ಲವಂಗ ಹಾಕಿದ್ದೀನಿ ಜೊತೆಗೆ ಸ್ವಲ್ಪ ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಹಸಿ ಶುಂಠಿ ಇದೆಲ್ಲ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೀವು ಹಸಿ ಶುಂಠಿ ಬೆಳ್ಳುಳ್ಳಿ ಬದಲಾಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡ್ಕೊಬಹುದು ಇದು ಪ್ರೊಸೀಜರ್ ಸ್ವಲ್ಪ ಜಾಸ್ತಿ ಅನ್ಸುತ್ತೆ ಬಟ್ ಮಾಡಿದ್ರೆ ತುಂಬಾ ಬೇಗನೆ ಆಗುತ್ತೆ ಹಾಗೆ ಇಲ್ಲಿ ಈರುಳ್ಳಿ ಹಾಕಿದಿನಿ ಒಂದು ದೊಡ್ಡ ಸೈಜ್ ಈರುಳ್ಳಿ ತಗೊಂಡಿದ್ದೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕನು ಇದನ್ನ ಫ್ರೈ ಮಾಡ್ಕೋಬೇಕು ಟ್ರಾನ್ಸ್ಪರೆಂಟ್ ಆಗೋ ತನಕ ಈಗ ಜೀರಿಗೆ ಹಾಕ್ತಾ ಇದೀನಿ ಆದ್ಮೇಲೆ ಇದಕ್ಕೆ ಟೊಮ್ಯಾಟೊ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಟೊಮ್ಯಾಟೊ ಸಾಫ್ಟ್ ಆಗೋ ತನಕ ಈಗ ಇದು ತಣ್ಣಗಾದ್ಮೇಲೆ ಇದನ್ನ ಮಿಕ್ಸಿ ಜಾರ್ ಫ್ರೈ ಮಾಡಿರೋದು ಅದರ ಜೊತೆಗೆ ಕೊತ್ತಂಬರಿ ಪುದೀನಾ ಮತ್ತೆ ಸ್ವಲ್ಪ ಬಟಾಣಿನ ಮಿಕ್ಸಿಗೆ ಹಾಕಿ ಅದನ್ನ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇನ್ನೊಂದು ಪ್ಯಾನ್ ಗೆ ಒಂದು 2 ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ನಾವು ಬಟಾಣಿ ಮತ್ತೆ ಆಲೂಗಡ್ಡೆನ ಏನು ಪೇಸ್ಟ್ ಮಾಡಿದ್ವಲ್ಲ ಮಿಕ್ಸಿ ಮಾಡಿ ಅದು ಮ್ಯಾಶ್ ಮಾಡಿದ್ದು ಅದನ್ನ ಹಾಕೊಳ್ತಾ ಇದೀನಿ ಇದಕ್ಕೆ ಅದಕ್ಕಿಂತ ಮುಂಚೆ ನಾನು ಈಗ ಮಿಕ್ಸಿಯಲ್ಲಿ ಮಾಡಿದ್ನಲ್ಲ ಆ ಪೇಸ್ಟ್ ನ ಹಾಕೊಳ್ತಾ ಇದೀನಿ ಇದರ ಜೊತೆಗೆ ನಾವು ಮ್ಯಾಶ್ ಮಾಡ್ಕೊಂಡಿರೋದನ್ನು ಸಹಿತ ಹಾಕೋಬೇಕಾಗುತ್ತೆ ಇದು ಎಣ್ಣೆಲಿ ಒಂಚೂರು ಫ್ರೈ ಆಗಬೇಕು ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕೊಂಡು ಆಮೇಲೆ ಅಡ್ಜಸ್ಟ್ ಮಾಡ್ಕೊಂಡ್ರಾಗುತ್ತೆ ಲಾಸ್ಟಲ್ಲಿ ಇದು ಒಂದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗ್ತಿದ್ದಂಗೆನೇ ನೆಕ್ಸ್ಟ್ ನಾವು ಬಟಾಣಿ ಮತ್ತು ಆಲೂಗಡ್ಡೆ ಬೇಯಿಸಿಟ್ಟಿದ್ವಲ್ಲ ಅದು ಹಾಕೋಬೇಕು ಆ ಬಟಾಣಿ ನೆನೆಸೋದಕ್ಕೆ ಮಿನಿಮಮ್ ಒಂದು 8 ರಿಂದ 9 ಗಂಟೆ ಬೇಕಾಗುತ್ತೆ ಅದಕ್ಕಿಂತ ಸ್ವಲ್ಪ ಬೇಗ ಆಗಬೇಕಂದ್ರೆ ಬಿಸಿನೀರಲ್ಲಿ ನೆನೆಸ್ಕೋಬೋದು ಆ ಬಿಸಿನೀರಲ್ಲಿ ನೆನೆಸಿದ್ರು ಸಹಿತ ಒಂದು 5 ಗಂಟೆ ನೆನೆಸ್ಕೊಳ್ಳೇಬೇಕಾಗುತ್ತೆ ಈಗ ನಾನು ಗರಂ ಮಸಾಲ ಚಾಟ್ ಮಸಾಲ ಅಚ್ಚಕಾರದ ಪುಡಿ ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ನೀವು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಿಗೆ ಮಾಡೋದಾದರೆ ಬೆಳಗ್ಗೆನೆ ಈ ಮಸಾಲ ರೆಡಿ ಮಾಡಿ ಇಟ್ಕೋಬೋದು ಇಲ್ಲ ಆವಾಗಲೇ ಮಾಡ್ಕೋಬೋದು ಇದು ಕುಕ್ಕರಲ್ಲಿ ಬೇಯಿಸಿಟ್ಟು ಮ್ಯಾಶ್ ಮಾಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ ನಾನೀಗ ಇದಕ್ಕೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಮನೆಯಲ್ಲೇ ಮಾಡ್ಕೊಳೋದ್ರಿಂದ ಹೆಲ್ದಿಯಾಗಿ ಕೂಡ ಇರುತ್ತೆ ನೀವು ಈವ್ನಿಂಗೇ ಮಾಡ್ಕೋಬೇಕಂತೇನಿಲ್ಲ ಬೆಳಗ್ಗೆ ಮಾಡಿಟ್ಟು ಈವ್ನಿಂಗ್ ಸರ್ವ್ ಮಾಡೋ ಟೈಮಲ್ಲಿ ಮತ್ತೊಂದು ಸಾರಿ ನೀವು ಇದನ್ನು ಬಿಸಿ ಮಾಡಿಕೊಂಡು ಸರ್ವ್ ಮಾಡ್ಕೊಂಡ್ರೆ ಆಯಿತು ಈ ಮಸಾಲ ರೆಡಿ ಮಾಡಿಟ್ಕೊಂಡ್ರೆ ನೀವು ಯಾವಾಗಾದರೂ ಮಾಡ್ಕೋಬೋದು ಈಗ ನಾನು ಇದು ಕನ್ಸಿಸ್ಟೆನ್ಸಿ ನೋಡಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕುದಿಬೇಕು ಕುದ್ರೆ ಇದು ಮಸಾಲ ರೆಡಿ ಆಗುತ್ತೆ ಒಂದೆರಡು ಕುದಿ ಬರೋ ತನಕ ಇದನ್ನ ಕುದಿಸ್ಕೋಬೇಕಾಗುತ್ತೆ
ಈಗ ಅದು ಕುದಿತಾ ಇದೆ, ಹಾಗೆ ರೆಡಿ ಆಗಿದೆ. ಒಂದೆರಡು ನಿಮಿಷ ಕುದ್ಮೇಲೆ ನಾನು ಅದನ್ನ ಆಫ್ ಮಾಡಿದ್ದೀನಿ. ಮಸಾಲ ಪೂರಿ ಮಾಡೋದಕ್ಕೆ ಪೂರಿನ ಈ ಥರ ಪೀಸ್ ಪೀಸ್ ಮಾಡ್ಕೋಬೇಕು. ಪೂರಿ ಯಾವ ರೀತಿ ಮಾಡೋದಂತ ನಾನು ಪಾನಿಪೂರಿ ವಿಡಿಯೋನಲ್ಲಿ ಹಾಕಿದ್ದೀನಿ, ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈ ಥರ ಪೂರಿನೆಲ್ಲ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹಾಕ್ಕೋಬೇಕು. ಇದಕ್ಕೆ ಮೇಲ್ಗಡೆ ನಾವು ರೆಡಿ ಮಾಡಿಟ್ಟಿರುವಂಥ ಮಸಾಲ ಹಾಕ್ಕೋಬೇಕಾಗತ್ತೆ. ಪೂರಿ ಪೂರ್ತಿಯಾಗಿ ಕವರ್ ಆಗೋ ಥರ ಮಸಾಲ ಹಾಕಬೇಕು. ಮಸಾಲ ಮಾಡೋ ಟೈಮಲ್ಲಿ ಟೊಮೆಟೊ ಹಾಕಿರೋದ್ರಿಂದ ಅಮಚೂರು ಪೌಡರ್ ಏನು ಹಾಕೋದು ಬೇಕಾಗಲ್ಲ. ಟೊಮೆಟೊ ಹಾಕಿಲ್ಲಂದರೆ ಇಲ್ಲಿ ನೀವು ಅಮಚೂರು ಪೌಡರ್ ಹಾಕ್ಕೋಬೋದು. ಈಗ ಪೂರಿಗೆ ಮೇಲ್ಗಡೆ ಎಲ್ಲ ಮಸಾಲ ಹಾಕಿದ್ದೀನಿ. ಇದಕ್ಕೆ ಮೇಲ್ಗಡೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಈರುಳ್ಳಿ, ಹಾಗೆ ಟೊಮೆಟೊ, ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು ಒಂದು ಸ್ವಲ್ಪ. ಮೇಲ್ಗಡೆ ಸ್ವಲ್ಪ ಸೇವ್ ಹಾಕಿದರೆ ಮಸಾಲೆ ಪುರಿ ರೆಡಿ ಆಗುತ್ತೆ. ತುಂಬ ಈಸಿಯಾಗಿ ಹಾಗೆ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.